ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದು ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ನಲವತ್ತೈದು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರ ರಾಯಭಾರಿಯಾಗಿ ಕಮಡೋರ್ಪೆರಿ ಜಪಾನಿಗೆ ಬಂದಾಗಿನಿಂದ ನಮ್ಮ ದೇಶವು ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಿಂತ ಹೆಚ್ಚು ಪ್ರಸಿದ್ಧವಾಗಲು ಪ್ರಾರಂಭಿಸಿತು ಹೊಸ ಬಂದರುಗಳನ್ನು ವ್ಯಾಪಕವಾಗಿ ತೆರೆಯಲಾಯಿತು ಮತ್ತು ಕ್ರಿಶ್ಚಿಯನ್ ದಂಗೆಗೆ ಮುಂಚಿನಂತೆ ಸುವಾರ್ತೆಗಳ ನಿಷೇಧವನ್ನು ರದ್ದುಗೊಳಿಸಲಾಯಿತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಟೋಕಿಯೋದ ಯಡ್ಡೋದಲ್ಲಿ ನಡೆದ ಒಪ್ಪಂದದ ಪ್ರಕಾರ ಅಮೆರಿಕ ಮತ್ತು ಜಪಾನ್ ನಡುವೆ ಮತ್ತು ಯುರೋಪಿನ ಶಕ್ತಿಗಳೊಂದಿಗೆ ಒಪ್ಪಂದವನ್ನು ನಿಗದಿಪಡಿಸಲಾಯಿತು ನಮ್ಮ ದೇಶವು ಇನ್ನೂ ಊಳಿಗಮಾನ್ಯ ಸರ್ಕಾರದ ಅಡಿಯಲ್ಲಿದ್ದ ಸಮಯ ಅದು ಸಾವಿರದ ಎಂಟುನೂರ ಮೂವತ್ತೇಳರ ಕ್ರಿಶ್ಚಿಯನ್ ದಂಗೆಯ ನಂತರ ಎರಡು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ನಾವು ಏಕಾಂತದಲ್ಲಿದ್ದುದರಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೇಲೆ ತಮ್ಮ ಸಂಪೂರ್ಣ ವಿಶ್ವಾಸವನ್ನು ಇಟ್ಟಿದ್ದ ಊಳಿಗಮಾನ್ಯ ಅಧಿಕಾರಿಗಳಿಗೆ ರಾಜತಾಂತ್ರಿಕತೆಯು ಒಂದು ಹೊಸ ಅನುಭವವಾಗಿತ್ತು ಮತ್ತು ಯಾವುದೇ ಬದಲಾವಣೆ ಇಲ್ಲದೆ ವಿದೇಶಿ ಸರ್ಕಾರಗಳಿಂದ ಮಂಡಿಸಲಾದ ಒಪ್ಪಂದದ ಪ್ರತಿಯೊಂದು ಅನುಚ್ಛೇದವನ್ನು ಸ್ವೀಕರಿಸಿದರು ಒಪ್ಪಂದದ ಪ್ರಕಾರ ನಾವು ತುಂಬಾ ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ದೇವೆ ಮತ್ತು ಇತರವುಗಳಲ್ಲಿ ಎರಡು ಪ್ರಮುಖ ಅನುಚ್ಛೇದಗಳಿವೆ ಅವು ನಮ್ಮ ಹಕ್ಕುಗಳು ಮತ್ತು ಅನುಕೂಲಗಳಿಂದ ವಂಚಿತವಾಗುತ್ತವೆ ಒಂದು ಜಪಾನಿನ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಾಹ್ಯ ಸ್ವರೂಪ ಈ ಮೂಲಕ ನನ್ನ ದೇಶದ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಜೆಗಳು ಹಾಗೂ ಅವರ ಮತ್ತು ಜಪಾನಿಯರ ನಡುವೆ ಉದ್ಭವಿಸುವ ಹಕ್ಕುಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳು ಆಸ್ತಿ ಅಥವಾ ವ್ಯಕ್ತಿಯ ಹಕ್ಕಿಗೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳು ಪಶ್ಚಿಮ ರಾಷ್ಟ್ರಗಳ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತವೆ ಇನ್ನೊಬ್ಬರು ಸುಂಕವನ್ನು ಪರಿಗಣಿಸುತ್ತಾರೆ ಇದು ಶೇಕಡಾ ಐದರಷ್ಟು ಜಾಹೀರಾತು ಮೌಲ್ಯವನ್ನು ಹೊರತುಪಡಿಸಿ ಅದನ್ನು ಎಲ್ಲಿ ಸರಿಯಾಗಿ ಮಾಡಬಹುದು ಎಂದು ವಿಧಿಸುವ ಹಕ್ಕು ನಮಗಿಲ್ಲ ಒಂದು ಒಪ್ಪಂದದ ಗುತ್ತಿಗೆದಾರರಲ್ಲಿ ಯಾರಾದರೂ ಒಂದು ವರ್ಷದ ಹಿಂದಿನ ಇನ್ನೊಬ್ಬರಿಗೆ ನೋಟಿಸ್ ನೀಡಿದ ನಂತರ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಜುಲೈ ಒಂದರಂದು ಅಥವಾ ನಂತರ ಅದರ ಪರಿಷ್ಕರಣೆಯನ್ನು ಒತ್ತಾಯಿಸಬಹುದು ಎಂದು ಸಹ ವಿಧಿಸಲಾಗಿದೆ ಆದ್ದರಿಂದ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ನಮ್ಮ ಸರ್ಕಾರವು ಪರಿಷ್ಕರಣೆಗೆ ಒತ್ತಾಯಿಸಿತು ಮತ್ತು ಅಂದಿನಿಂದ ನಾವು ಅದನ್ನು ನಿರಂತರವಾಗಿ ವಿನಂತಿಸುತ್ತಿದ್ದೇವೆ ಆದರೆ ವಿದೇಶಿ ಸರ್ಕಾರಗಳು ನಮ್ಮ ವಿನಂತಿಗಳನ್ನು ನಿರ್ಲಕ್ಷಿಸಿವೆ ಅನೇಕ ನೆಪಗಳನ್ನು ನೀಡಿವೆ ಸುಂಕಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಜಪಾನ್ ನಡುವಿನ ಒಪ್ಪಂದದ ಒಂದು ಭಾಗವನ್ನು ರದ್ದುಗೊಳಿಸಲಾಯಿತು ಅದಕ್ಕಾಗಿ ನಾವು ದಯಾಳು ಹೃದಯದ ಅಮೆರಿಕನ್ ರಾಷ್ಟ್ರಕ್ಕೆ ಪ್ರಾಮಾಣಿಕವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಆದರೆ ಈ ವಿಷಯದಲ್ಲಿ ಅಮೇರಿಕಾದ ಹಿನ್ನೆಲೆಯಲ್ಲಿ ಯಾವುದೇ ಯುರೋಪಿಯನ್ ಶಕ್ತಿಯು ಅನುಸರಿಸದ ಕಾರಣ ನಮ್ಮ ಸುಂಕದ ಹಕ್ಕು ಮೊದಲಿನಂತೆಯೇ ಅದೇ ಸ್ಥಿತಿಯಲ್ಲಿದೆ ಎಂದು ಹೇಳಲು ನಾನು ವಿಷಾದಿಸುತ್ತೇನೆ ಜಪಾನಿನ ವಿದೇಶಿಯರ ಮೇಲೆ ನಮಗೆ ಯಾವುದೇ ನ್ಯಾಯಿಕ ಅಧಿಕಾರವಿಲ್ಲ ಮತ್ತು ನೈಸರ್ಗಿಕ ಪರಿಣಾಮವಾಗಿ ನಾವು ಕಾನೂನು ಮತ್ತು ನೈತಿಕ ಗಾಯಗಳನ್ನು ಅನುಭವಿಸುತ್ತಿದ್ದೇವೆ ಅವುಗಳ ವೃತ್ತಾಂತಗಳು ನಮ್ಮ ಸ್ಥಳೀಯ ಪತ್ರಿಕೆಗಳಲ್ಲಿ ನಿರಂತರವಾಗಿ ಕಂಡುಬರುತ್ತವೆ ಪಾಶ್ಚಿಮಾತ್ಯ ಜನರು ನಮ್ಮಿಂದ ದೂರವಾಗಿರುವುದರಿಂದ ಅವರಿಗೆ ನಿಖರವಾದ ಪರಿಸ್ಥಿತಿಗಳು ತಿಳಿದಿಲ್ಲ ಪ್ರಾಯಶಃ ಜಪಾನಿನಲ್ಲಿದ್ದ ಮಿಷಿನರಿಗಳು ಮತ್ತು ಅವರ ಸ್ನೇಹಿತರ ವರದಿಗಳನ್ನು ಅವರು ಆಗಾಗ್ಗೆ ಕೇಳುತ್ತಾರೆ ಅವರ ವರದಿಗಳು ನಿಜವೆಂದು ನಾನು ಅಲ್ಲಗಳೆಯುವುದಿಲ್ಲ ಆದರೆ ಯಾವುದೇ ವ್ಯಕ್ತಿಯು ತನ್ನ ಸ್ನೇಹಿತನಿಗೆ ಸಂಬಂಧಿಸಿದಂತೆ ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನು ಪಡೆಯಲು ಬಯಸಿದರೆ ಅವನು ಅವನ ಬಗ್ಗೆ ಅನೇಕ ಕಡೆಯಿಂದ ಅಭಿಪ್ರಾಯಗಳನ್ನು ಕೇಳಬೇಕು ನಾವು ಯಾವ ನೋವುಗಳನ್ನು ಪಡೆಯುತ್ತೇವೆ ಎಂಬುವುದನ್ನು ನಿಮ್ಮ ನಿಷ್ಪಕ್ಷಪಾತ ಮನಸ್ಸಿನಿಂದ ನೀವು ನಿಕಟವಾಗಿ ಪರೀಕ್ಷಿಸಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ ಅನೇಕ ರೀತಿಯ ತಪ್ಪುಗಳಲ್ಲಿ ಕೆಲವು ಹಿಂದೆ ಸಂಪೂರ್ಣವಾಗಿ ಅಜ್ಞಾತವಾಗಿದ್ದವು ಮತ್ತು ನಮಗೆ ಸಂಪೂರ್ಣವಾಗಿ ಹೊಸದಾಗಿದ್ದವು ಅವರಲ್ಲಿ ಯಾರೂ ಖಾಸಗಿ ಸಂಭಾಷಣೆಯಲ್ಲಿಯೂ ಅವುಗಳ ಬಗ್ಗೆ ಮಾತನಾಡಲು ಧೈರ್ಯ ಮಾಡಲಾರರು ವಿದೇಶಿಗಳು ನೀಡುವ ಒಂದು ನೆಪವೆಂದರೆ ನಮ್ಮ ದೇಶವು ಇನ್ನೂ ಸುಸಂಸ್ಕೃತವಾಗಿಲ್ಲ ಅನಾಗರಿಕರು ಅಥವಾ ದುರ್ಬಲರು ಎಂದು ಕರೆಯಲ್ಪಡುವವರ ಹಕ್ಕುಗಳು ಮತ್ತು ಲಾಭಗಳನ್ನು ತ್ಯಾಗ ಮಾಡಬೇಕೆಂಬುವುದು ನಾಗರಿಕ ಕಾನೂನಿನ ತತ್ವವೇ ನಾನು ಅರ್ಥ ಮಾಡಿಕೊಂಡಿರುವಂತೆ ದುರ್ಬಲರ ಹಕ್ಕುಗಳು ಮತ್ತು ಕಲ್ಯಾಣವನ್ನು ಬಲಶಾಲಿಗಳ ಆಕ್ರಮಣದ ವಿರುದ್ಧ ರಕ್ಷಿಸುವುದು ಕಾನೂನಿನ ಸ್ಫೂರ್ತಿ ಮತ್ತು ಅವಶ್ಯಕತೆಯಾಗಿದೆ ಆದರೆ ದುರ್ಬಲರನ್ನು ಬಲಶಾಲಿಗಳಿಗಾಗಿ ಬಲಿ ಕೊಡಬೇಕೆಂದು ನಾನು ಕಾನೂನಿನ ನನ್ನ ಆಳವಿಲ್ಲದ ಅಧ್ಯಯನಗಳಲ್ಲಿ ಎಂದಿಗೂ ಕಲಿತಿಲ್ಲ ಇನ್ನೊಂದು ರೀತಿಯ ಕ್ಷಮೆಯಾಚನೆಯು ಧಾರ್ಮಿಕ ಮೂಲದಿಂದ ಬರುತ್ತದೆ